ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 7 ಶುರುವಾಗಿ 50 ದಿನಗಳನ್ನು ಪೂರೈಸಿದೆ. ಪ್ರತಿ ವಾರ ಒಬ್ಬೊಬ್ಬರು ಕ್ಯಾಪ್ಟನ್ ಆಗಿದ್ದು ಬಿಗ್ ಬಾಸ್ ನೀಡುವ ಭಿನ್ನ ಭಿನ್ನವಾದ ಗೇಮ್ಗಳನ್ನು ಮನೆಯ ಸದಸ್ಯರು ಆಡಿಕೊಂಡು ಬಂದಿದ್ದಾರೆ. ಈ ವೇಳೆ ಸ್ಪರ್ಧಿಗಳ ನಡುವೆ ಕೋಪ, ಜಗಳ, ವಾದ, ವಿವಾದ, ಮುನಿಸು ಎಲ್ಲವೂ ನಡೆದಿದೆ. ಈ ಮಧ್ಯೆ ಪ್ರೀತಿ ತಮಾಷೆ ಕೂಡ ಜೋರಾಗಿ ನಡೆದಿದೆ. ಒಂದು ಮನೆ ಅಂದ್ರೆ ಅಲ್ಲಿ ಅಳು, ಕಣ್ಣೀರು ಇದ್ದೇ ಇರುತ್ತೆ. ಬಿಗ್ ಮನೆಯಲ್ಲಿ ಹುಡುಗರಿಗಿಂತ ಹುಡುಗಿಯರು ಹೆಚ್ಚಾಗಿ ಕಣ್ಣೀರು ಹಾಕಿದ್ದಾರೆ. ಆದ್ರೆ ಇದ್ದಕ್ಕಿದ್ದಂತೆ ಶೈನ್ ಶೆಟ್ಟಿ ಮತ್ತು ಡ್ಯಾನ್ಸರ್ ಕಿಶನ್ ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ಬಿಗ್ ಬಾಸ್ ಕೊಟ್ಟ ಪತ್ರ ಓದಿ ಕಿಶನ್, ಶೈನ್ ಕಣ್ಣೀರು. ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲಾ ಸ್ಪರ್ಧಿಗಳು ತಮ್ಮ ಕುಟುಂಬದವರಿಂದ ದೂರ ಇದ್ದಾರೆ. ತಮ್ಮ ಫ್ಯಾಮಿಲಿ ಜೊತೆ ಯಾವುದೇ ಸಂಪರ್ಕವೂ ಇಲ್ಲ. ಹೀಗಾಗಿ ಮನೆಯ ಮಂದಿ ತಮ್ಮ ತಮ್ಮ ಕುಟುಂಬದವರನ್ನ ತುಂಬಾ ಮಿಸ್ ಮಾಡಿಕೊಳ್ತಿದ್ದಾರೆ. ಸ್ಪರ್ಧಿಗಳು 50 ದಿನಗಳನ್ನ ಪೂರೈಸಿದ ಸಂತಸದಲ್ಲಿ ಮನೆಯ ಸದಸ್ಯರಿಗೆ ತಮ್ಮ ಕುಟುಂಬದವರು ಬರೆದಿದ್ದ ಪತ್ರವನ್ನ ಕಳುಹಿಸಲಾಗಿತ್ತು. ಮೊದಲಿಗೆ ಡ್ಯಾನ್ಸರ್ ಕಿಶನ್ ಅವರ ತಂದೆ ಬರೆದಿರುವ ಪತ್ರವನ್ನ ಕಳುಹಿಸಿಕೊಡಲಾಗಿತ್ತು. ಕಿಶನ್ ಮೊದಲಿಗೆ ಪತ್ರವನ್ನ ಅಪ್ಪ ಬರೆದಿದ್ದಾರೆ. ಇದು ಅಪ್ಪ ಬರೆದಿರುವ ಮೊದಲ ಲೆಟರ್ ಆಗಿದೆ ಅಂತ ವಾಸುಕಿಯನ್ನ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ. ನಂತರ ಎಲ್ಲರ ಸಮ್ಮುಖದಲ್ಲಿ ಕಣ್ಣೀರು ಹಾಕುತ್ತಾ ಪತ್ರವನ್ನ ಓದಿದ್ದಾರೆ. ನಂತರ ಪತ್ರವನ್ನ ಎತ್ತಿಡಲು ಹೋದಾಗ ತಮ್ಮ ಮನೆಯವರನ್ನ ನೆನಪಿಸಿಕೊಂಡು ಗಳಗಳನೆ ಅತ್ತಿದ್ದಾರೆ. ಆಗ ಚಂದನಾ, ಚೈತ್ರಾ ಮತ್ತು ಚಂದನ್ ಆಚಾರ್ ಸಮಾಧಾನ ಮಾಡಿದ್ದಾರೆ. ಇನ್ನು ಶೈನ್ ಶೆಟ್ಟಿಗೆ ತಮ್ಮ ತಾಯಿ ಬರೆದ ಪತ್ರವನ್ನ ಬಿಗ್ ಬಾಸ್ ಕಳುಹಿಸಿಕೊಟ್ಟಿದ್ರು. ಮೊದಲಿಗೆ ಶೈನ್ ತುಂಬಾ ಸಂತೋಷದಿಂದಲೇ ಪತ್ರವನ್ನ ಓದ್ತಾ ಇದ್ರು. ಆದ್ರೆ ತಕ್ಷಣ ತಮ್ಮ ಮನೆಯವರನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ದಾರೆ. ನಂತರ ಪತ್ರವನ್ನ ಕಣ್ಣೀರು ಹಾಕುತ್ತಲೇ ಓದಿದ್ದಾರೆ. ಅಳುತ್ತಿದ್ದ ಶೈನ್ ಶೆಟ್ಟಿಯನ್ನ ಮನೆಯ ಮಂದಿ ಸಮಾಧಾನ ಪಡಿಸಿದ್ರು. ಮತ್ತೆ ರಾಜು ತಾಳಿಕೋಟೆ ಶೈನ್ಗೆ ಬಂದಿದ್ದ ಪತ್ರ ಓದಿ ಅವರ ತಾಯಿಯನ್ನ ನೆನೆಸಿಕೊಂಡು ಕಣ್ಣೀರು ಹಾಕಿದ್ದಾರೆ. ಶೈನ್, ಕಿಶನ್ ಮಾತ್ರವಲ್ಲದೆ ಕುರಿ ಪ್ರತಾಪ್, ಚಂದನಾ, ಪ್ರಿಯಾಂಕಾ ಹಾಗೂ ವಾಸುಕಿ ವೈಭವ್ ಎಲ್ಲರಿಗೂ ಅವರ ಮನೆಯವರು ಬರೆದಿದ್ದ ಪತ್ರವನ್ನ ಬಿಗ್ ಬಾಸ್ ಕಳುಹಿಸಿಕೊಟ್ಟಿದ್ರು. ತಮ್ಮ ಫ್ಯಾಮಿಲಿ ಬರೆದಿದ್ದ ಪತ್ರವನ್ನ ಓದಿ ಎಲ್ಲರೂ ಕಣ್ಣೀರು ಹಾಕಿಕೊಂಡೇ ಸಂತಸಪಟ್ಟಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.